ಅಲ್ಕ ನನ್ನ ಮಗ ಗುರ್ರಂತ ಬಂದ, ನನ್ನ ಹೊಡ್ತ ತಡಿಯಕ್ಕಾಗದೆ ಗುಳ್ಳೆನರಿ ತರ ಕುಯ್ ಗುಟ್ಕೊಂಡು ಹೊರಟೋದ. ಹೇಳಬೇಡ ನೀನು, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡದಂತ ನೀನು ಹೇಳಬೇಕಾದಿಲ್ಲ. ಮನುಷ್ಯನಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಏನ್ ನಿನ್ನ ಹೆಸರು? ಜ್ಯೋತಿ. ಜ್ಯೋತಿ ಜ್ಯೋತಿ, ತುಂಬಾ ಪ್ರಕಾಶಮಾನವಾಗಿದೆ ಹೆಸರು. ಚಂದ್ರ ಜ್ಯೋತಿ, ತೋಡಿ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ನನ್ನ ಹೆಸರು ಚಂದ್ರ, ಚಂದ್ರಶೇಖರ. ಹೌದು, ಅವನ್ಯಾರು? ಅವನು ಅವನ ಈ ಊರಿನ ರೌಡಿ. ನನ್ ಮದ್ವೆ ಮಾಡ್ಕೊಂಡ್ ಕೇಳ್ದ, ತೂ ಅಂತ ಮುಖ ಕುಗ್ಗದ್ ಕಳಿಸ್ದೆ. ಏನ್ ಜ್ಯೋತಿ, ನಾನ್ ನಿನ್ ಮದ್ವೆ ಮಾಡ್ಕೋತೀನಿ ಅಂತ ಕೇಳಿದ್ರು ನನ್ ಮುಖ ಕೂಗಿತೀಯ? ಅಪ್ಪ ಅಮ್ಮ ಇಲ್ಲದ ಅನಾಥೆ ನಾನು, ಕೂಲಿ ಪಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದೀನಿ ನನಗೂ ನಿಮ್ಗೂ. ನೋಡು, ನಾನೊಬ್ಬ ಆದರ್ಶವಾದಿ ಜ್ಯೋತಿ. ಸಾವುಕಾರರು ಬಡವರು ಅನ್ನೋ ಭೇದ ಭಾವ ನನಗಿಲ್ಲ. ಪಟ್ಟಿಡಿದ ಹುಡುಗಿನ ಕಂಡ್ರೆ ನನಗಿಷ್ಟ ಆಗೋದಿಲ್ಲ. ನಿಷ್ಕಲ್ಮಶವಾದ ಹೃದಯ ಇರುವಂತ ನಿನ್ನಂತ ಮುಗ್ಧ ಹಳ್ಳಿ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಆಗತ್ತೆ. ಬೇ, ಈ ಪರೀಕ್ಷೆಯೊಳಗೆ ನೀನ್ ಗೆದ್ದು ಬಿಟ್ಟೆ. ಮದುವೆಗೆ ಮುಂಚೆನೆ ಒಂದು ಹೆಣ್ಣನ್ನು ಮುಟ್ಟಬಾರದು, ಅದು ಮಹಾಪಾಪ ಅಂತ ಗೊತ್ತಿತ್ತು. ಆದ್ರೂ ಪರೀಕ್ಷೆ ಮಾಡೋದಕ್ಕೋಸ್ಕರ ನಿನ್ನ ಮುಟ್ಟಿದೆ. ಡೋಂಟ್ ವರಿ, ನಿನ್ನಂತ ಹೆಣ್ಣಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಮಾತಿನ ಮೇಲೆ ನಿನ್ನ ನಂಬಿಕೆ ಬರಬೇಕು ಅನ್ನೋದಾದ್ರೆ ನಡಿ, ದೇವಸ್ಥಾನಕ್ಕೆ ಹೋಗೋಣ. ಯಾಕೆ ಯಾಕೆ ಅಂತಂದ್ರೆ, ದೇವರ ಸನ್ನಿಧಿಯಲ್ಲಿ ನಿನಗೆ ತಾಲಿ ಕಟ್ಟಿ ನನ್ನ ಹೆಂಡತಿ ಮಾಡ್ಕೊಳ್ಳೋಕೋಸ್ಕರ. ಇದಕ್ಕೆ ಗಾಂಧರ್ವ ವಿವಾಹ ಅಂತ ಹೇಳೋದು. ದುಷ್ಯಂತ ಶಾಕುಂತಲೆ ಮದುವೆ ಆಗ್ಲಿಲ್ವಾ, ಹಾಗೇನೆ. ದುಷ್ಯಂತ ಶಾಕುಂತಲೆ ಕೈ ಬಿಟ್ಟಾಗೆ ನೀವು ನನ್ನ ಕೈ ಬಿಡಲ್ಲ ತಾನೇ? ಚೆಚ್ಚೆ, ಏನ್ ಮಾತಾಡ್ತಾ ಇದೀಯ? ಇಂಥ ಸಂತೋಷದ ಸಮಯದಲ್ಲಿ ಇಂಥ ಮಾತಾಡೋದು, ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹೋಗೋಣವಾ. ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಒಂದ್ ಗಾದೆ ಕೇಳಿಲ್ವಾ? ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ ಬಾ ಇಲ್ಲಿ. ಏಯ್ ಕಳಿ, ಅದೇಮ್ಮ ಸ್ಟೇಷನ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್, ರೇಡಿಯೋ ಸ್ಟೇಷನ್ ಕರ್ಕೊಂಡು ಹೋಗಿದ್ದು ಅನೌನ್ಸ್ ಮಾಡ್ಸೋಣ ಅಂತ. ಈ ಪಾಪನ ಕರ್ನಿಂಗ್ ತುಂಬಾ ಇಷ್ಟ ಅಂತ ಗೊತ್ತಾಯ್ತು, ವಾಪಸ್ ಕರ್ಕೊಂಡ್ಬಂದ್ರೆ. ಅಣ್ಣ, ಈ ಪಾಪದ ನಿಜವಾದ ತಂದೆ ತಾಯಿಗಳು ಬಂದ್ರು ನಾನ್ ಕೊಡೋದಿಲ್ಲ. ನನಗೂ ಅಮ್ಮ, ಈ ಮಗು ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗುತ್ತಮ್ಮ. ಯಾಕೋ ಬಿಟ್ಟು ಬರೋದಕ್ಕೆ ಮನಸ್ಸು ಬರೋದಿಲ್ಲಮ್ಮ, ಒಂಥರ ಒಂಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಅಲ್ಲ. ಹೌದಣ್ಣ, ಯಜಮಾನ್ರೆ ಯಜಮಾನ್ರೆ, ನನಗೆ ಈ ಗ್ಯಾರಂಟಿ ಆಯ್ತು. ಏನೋ ಈ ಮಗು ನಿಮ್ಮದೇ ಅಂತ. ಏನೋ ಹೇಳ್ತಾರ ನೀನು? ಮತ್ತೆ ಕಣ್ಣು ಮೂಗು ಬಾಯಿ ಎಲ್ಲ ನಿಮ್ ತರಾನೇ ಇದೆ. ಅದಕ್ಕೆ ಪ್ರಸಂಗಿ, ಏನೋ ವಾಸನೆ ಹೊಡಿತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೋ ಹೋಗು. ದೊಡ್ಡ ಯಜಮಾನ್ರು ಫೋನ್ ಮಾಡಿದ್ರು, ಜನತಾ ಟೂರಿಸ್ಟ್ ಬಸ್ಸಲ್ಲಿ ಬರ್ತಾರಂತೆ. ಏಸಂದ್ರು ತಗೋ ಮಗುನ, ಅದಕ್ಕೆ ಹಾಲು ಕುಡಿಸು.
ಪ್ರೇಮ ಅಪ್ಪ ಬರ್ತಾ ಇದಾರಂತೆ. ಬರ್ಲಿ ಬಿಡು, ಅದಕ್ಕೆ ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಗಾಬರಿ ಏನಿಲ್ಲಮ್ಮ, ಜೊತೆನಲ್ಲಿ ನಿನ್ ಮದುವೆ ಆಗುವ ಗಂಡನ್ನು ಕರ್ಕೊಂಡ್ ಬರ್ತಿದಾರಂತೆ. ನಾನು ಅವತ್ತೇ ನಿನ್ಗೆ ಹೇಳಿದೆ ಈ ಮಗುನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡು ಅಂತ. ನನ್ ಮಾತು ಕೇಳಿದ್ಯಾ? ಈಗ ಆ ಗಂಡು ನಿನ್ ಕೈನಲ್ಲಿರೋ ಮಗು ನೋಡಿದ್ರೆ ನೋಡ್ಲಿ ಬಿಡು ಏನಾಗುತ್ತೆ. ಏನಾಗುತ್ತೆ, ಸಂಬಂಧ ಕಿತ್ತೋಗುತ್ತೆ. ನಾನು ಡ್ಯಾಡಿ ಕಷ್ಟಪಟ್ಟು ಮಂಡಿ ಮರ್ಚೆಂಟ್ ಮಾಧು ಭೂದಾಳ ಅನ್ನೋ ಹುಡುಗನ ಹುಡುಕಿಟ್ಟಿದ್ದೀವಿ. ಯಾಕೆ ನಾನ್ ಮದ್ವೆ ಆಗಕ್ಕ? ಇಲ್ಲ, ನಾನ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ. ನೋಡಮ್ಮ, ಎಲ್ಲಿವರೆಗೂ ನಿನ್ ಕೈನಲ್ಲಿ ಮಗು ಇರುತ್ತೋ ಅಲ್ಲಿವರೆಗೂ ಅವನೇ ಎಲ್ಲ ಯಾರು ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಈ ವಿಚಾರ ಏನಾದ್ರು ಅಪ್ಪನಿಗೆ ಗೊತ್ತಾದ್ರೆ ನನ್ನನ್ನ ನಿನ್ನ ಇಬ್ಬರು ಮುಖತ್ತಿಸಿ ಸಾಯಿಸ್ಬಿಡ್ತಾರೆ. ಮೊದ್ಲು ಈ ಮಗುನ ಎಲ್ಲಿಗಾದ್ರೂ ಸಾಕ್ಸು. ಏನ್ ಹೇಳ್ತಿದ್ಯಾ ಅಣ್ಣ, ಆ ಮಗು ನಾನು ಕೊಡಲ್ಲ. ಕೊಡೋದಿಲ್ಲ ಅಂದ್ರೆ ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆ? ಯಾಕೆ ಅಂತಂದ್ರೆ ಆ ಮಗು ನಂದು. ಅಯ್ಯೋ, ನಮ್ಗೆ ಈ ಮನೆಯಲ್ಲಿ ತೊಂದರೆ ಆಗುತ್ತೆ ಅಂತ. ಸರಿ, ಆ ಮಗು ಈ ಮನೇಲಿ ಇರಬಾರ್ದು ಅಂದ್ರೆ ನನಗೂ ಈ ಮನೇಲಿ ಇರಕ್ಕೆ ಇಷ್ಟ ಇಲ್ಲ. ಸರಿ, ಅದ್ ನಿನ್ನ ಇಷ್ಟ, ಅದ್ ನಿನಗೆ ಬಿಟ್ಟಿದ್ದು. ಎಲ್ಲಾದ್ರೂ ಹಾಳಾಗೋಗು, ಒಟ್ನಲ್ಲಿ ಆ ಮಗು ಈ ಮನೇಲಿ ಇರ್ಕೋಡ್ದು. ಸುಂದರ ಏನ್ ಯಜಮಾನ್ರೆ? ಪ್ರೇಮನ್ ಒಳಗಡೆ ಕರೆಯೋ. ಅವರೆಲ್ಲಿದ್ದಾರೆ? ಆಗ್ಲೇ ಹೊರಟೋದ್ರು. ಎಲ್ಲಿಗೋ ಹೋದ್ಲು? ಅವಾಗಲೇ ಜಗಳ ಆಯ್ತಲ್ಲ, ಅದಕ್ಕೆ ಜನತಾ ಟೂರಿಸ್ಟ್ ಹತ್ರ ಹೋದ್ರು. ಹೇಳೋದಕ್ಕೆ ಏನು ಆಗಿತ್ತು? ನೀವು ಬಾತ್ರೂಮ್ ನಲ್ಲಿ ಇದ್ರಲ್ಲ. ನೀನ್ ಹೋಗ. ನೀನು ಎಲ್ಲಿದೆ ಮಗು? ಬುಟ್ಟಿಯಲ್ಲಿದೆಯಾ? ಪಾಪ ಅಳ್ತಾ ಇದೆ. ಎತ್ಕೊಳ್ಳಿ, ಅಳ್ತಾ ಇದೆ, ನೋಡ್ತಾ ಇಲ್ವಾ ನೀವು? ಎತ್ಕೊಳ್ಳಿ, ಸ್ವಲ್ಪ ಇದಿಟ್ಕೊಳ್ಳಿ. ಅದಕ್ಕೆ ಹಾಲು ಬೇಕು ಅಂತ ಕಾಣುತ್ತೆ. ಹೋಗಿ ತಗೊಂಬರ್ಲ? ಬೇಡ, ನಾನ್ ತಗೊಂಡ್ಬರ್ತೀನಿ. ನೀವು ಸ್ವಲ್ಪ ಮಗನ ಎತ್ಕೊಳ್ಳಿ. ಬೇಗ ಬನ್ನಿ. ಆಯ್ತು, ಬಸ್ ಬಂದ್ಬಿಡುತ್ತೆ. ಆಯ್ತು, ಬೇಗ ಬರ್ತೀನಿ. ಏನಮ್ಮ ನೀನು, ನಿನ್ನೆಲ್ಲ ಹುಡುಕ್ತಾ ಇದ್ರಿ, ನೀನು ಇಲ್ಲಿದ್ದೀಯಲ್ಲ. ಮಗು ಅಳ್ತಾ ಇತ್ತು, ಯಾರ ಕೈಲಿ ಕೊಟ್ಟು ಬಂದಿದ್ದೀನಿ, ಹಾಲು ತಗೊಂಡ್ ಬರೋಣ ಅಂತ. ಸರಿ, ಮನೆಗೆ ಅಪ್ಪ ಬಂದಿದ್ದಾರೆ, ಎಲ್ಲೋದ್ಲು ಅಂತ ಕೇಳಿದ್ರು, ಬಾಯೋದಂಗೆ ಬೈತಿದ್ರೆ ಮನೇಲಿಲ್ಲ ಅಂತ. ನಾನ್ ಮಗುನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು, ಮಗು ಎಲ್ಲಿದೆ ಈಗ? ಅಲ್ಲಿ ಜನತಾ ಟೂರಿಸ್ಟ್ ಹತ್ರ. ಜನತಾ ಟೂರಿಸ್ಟ್? ಸರಿ, ನಾನ್ ಹೋಗಿ ಮಗು ಗಾಲ್ ಕೂರ್ಸ್ಕೊಂಡ್ ಕರ್ಕೊಂಡ್ ಬರ್ತೀನಿ. ನೀನ್ ದಯವಿಟ್ಟು ಮನೆಗೆ ಹೋಗೋ. ಬೇಡ, ನಾನೇ ಕರ್ಕೊಂಡ್ ಬರ್ತೀನಿ. ನಾನ್ ಹೇಳ್ತಾ ಇದೀನಿ, ಹೋಗೋದಕ್ಕಾಗದಿಲ್ವ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಾ ಹೋಗಲ್ಲ. ದಯವಿಟ್ಟು ಅಪ್ಪ ಕರೀತಾ ಇದ್ರೆ ಹೋಗಮ್ಮ ನೀನು, ಹೋಗು ಪ್ಲೀಸ್, ಹೋಗಮ್ಮ. ಎಲ್ಲೋಗ್ಬಿಟ್ಲು ಈ ಮಗು? ತಾಯಿ ನಿಮ್ ಪಕ್ಕದಲ್ಲಿದ್ರಲ್ಲ, ಅವ್ರ ಪರಿಚಯನಾ? ಗೊತ್ತಿಲ್ವಲ್ಲ. ಮೇಡಮ್, ಬಸ್ ಬಂತು. ಸರ್, ಮಂಗಳೂರು ಬಸ್ ಹೋಗ್ತಾ ಇದೆ. ಬದಲೇ ಇಲ್ಲ. ಹೌದು, ಅವಳೆ. ಮಿಸಸ್, ಮೇಡಮ್, 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 ದೇವರೇ ಕಾಪಾಡ್ತ. ನಿಮ್ಗೆ ಯಾವ ರೀತಿಯಲ್ಲಿ ನಾನು ನನ್ನ ಕೃತಜ್ಞತೆಯನ್ನು ಸೂಚಿಸಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಈ ಮಗುಗೆ ಏನಾದರೂ ಆಗಿದ್ದಿದ್ರೆ ಆ ದೇವರು ನನ್ನನ್ನು ಕ್ಷಮಿಸ್ತಿರ್ಲಿಲ್ಲ. ನೀವ್ಯಾ ಕಳೆದಿದ್ದೀರಿ? ಇವಳಿಗೆ ಮಾತು ಬರೋದಿಲ್ಲ, ಮುಗಿ. ಇವಳಿಗೆ ಯಾರು ದಿಕ್ಕಿಲ್ಲ. ಅವಳಿಗೂ ಒಂದು ಮಗು ಇತ್ತು ಅಂತ ಕಾಣುತ್ತೆ. ಮಕ್ಕಳು ನೋಡಿದಾಗ್ಲೆಲ್ಲ ಅಳ್ತಾನೆ ಇರ್ತಾಳೆ. ಪಾಪ, ಇವರಿರೋದಲ್ಲಿ ಅವಳು ನಮ್ಮನೆ ಹತ್ರನೇ ಇರೋದು, ನಾವೇ ಅವಳು ನೋಡ್ಕೋತಿದ್ದೀವಿ. ನೋಡಿಯಮ್ಮ, ಈ ಮಗು ಅನಾಥ ಮಗು, ಇದನ್ನ ನೋಡ್ಕೊಳಕ್ ಯಾರು ಇಲ್ಲ. ನೀನ್ ನಮ್ಮ ಮನೆಯಲ್ಲಿದ್ದು ಮಗು ನೋಡ್ಕೊಳ್ತೀಯಾ? ಪ್ರೇಮ ಯಾಕೆ ಇನ್ನು ಬರ್ಲಿಲ್ವಲ್ಲ? ಏನ್ ಸಿಕ್ಕಿದ್ ಬನ್ರೆ, ಬೆಕ್ಕು ಮರಿ ಯಾಕೆ ಒದ್ದಾಡ್ದಂಗೆ ನೀವ್ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒದ್ದಾಡ್ತಿದ್ರಲ್ಲ? ಯಾಕೋ ತಲೆ ಕೆಟ್ಟಿರ್ಬೇಕಲ್ವಾ ಯಜಮಾನ್ರೆ? ಬರೀ ಕೆಟ್ಟಿಲ್ಲ, ಕುಲ್ಗೆಟ್ ಹಾಳಾಗೋಗಿದೆ. ಅದಕ್ಕೆ ಪರಿಹಾರ ನಾವು ಕೊಡ್ತೀವಿ. ಏನ್ ಕೊಡ್ತೀರಾ? ಕೆಟ್ಟಾಗಿದ್ರೆ ಕೂಲ್ ಡ್ರಿಂಕ್ಸ್ ಕೊಡ್ತೀವಿ, ಕುಲ್ಗೆಟ್ ಹೋಗಿದ್ರೆ ವಿಸ್ಕಿ ಬ್ರ್ಯಾಂಡಿ ರಮ್ ಕೊಡ್ತೀವಿ. ಕಡ್ದ ಹಾಳ ಹೋಗಿದ್ರೆ ಜೀರಿಗೆ ಕಷಾಯ ಶುಂಠಿ ಸರ್ಬತ್ ಕೊಡ್ತೀವಿ, ಸ್ವಲ್ಪ ರಮ್ ಕುಡಿಯ್ರಿ. ನೀವಿಬ್ರು ನನ್ನ ತಲೆ ಕೆಡಿಸಿದ್ರೆ ಸುಮ್ನೆ ಬಿಟ್ಬಿಟ್ರೆ ಇಲ್ಲಿಂದ ನಾನು ಹೊರಟೋಗ್ತೀನಿ. ಅದೇ ಬಿಟ್ಬಿಡಕ್ಕೆ ನಿಮ್ಮ ಆರೋಗ್ಯ ಸರಿಗಿಲ್ಲ, ಈಗ ನೀವು ಸ್ವಲ್ಪ ಜೀರಿಗೆ ಕಸ ಕೊಡಿ, ರಮ್ ಕುಡಿರಿ.
ಇಷ್ಟೆಲ್ಲ ಕತೆ ಆಯ್ತು ಅಂಕಲ್. ಏನಾಯ್ತು ನಿಮ್ಗೆ, ಯಾಕೆ ಹಿಂಗ್ ಆಗ್ತಾ ಇದ್ದೀರಾ? ಭೋಲೆ ಮಜಾ ಕೊಡ್ತದೆ ಬುದ್ಧಿ, ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ. ಅಲ್ಲ, ಆ ಮಗಿಗೆ ಅಪ್ಪ ಅನ್ಸ್ಕೊಂಡ ಆ ಕಳ್ಳ ನನ್ನ ಮಗನಿಗೆ, ಆ ಲೋಪರ್ ನನ್ನ ಮಗನಿಗೆ, ಎಷ್ಟು ಕೊಬ್ಬು ಅಂತೀನಿ ಅಲ್ವಾ? ಏ ಕೋಮಲ, ತಲಟ್ಟೆ ಸಾಕು, ಹೋಗಿ ಕೆಲಸ ನೋಡೋಗು. ಕೋಮಲ, ಪ್ರೇಮ ಇಲ್ಲದ್ಲು ಅವ್ರ ಸೀನೇತ್ರ ಮನ್ಗೆ ಹೋಗವ್ರೆ. ಈ ಹುಡುಗಿಗೆ ಒಂದ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಂತೀನಿ. ಇವತ್ತೆಲ್ಲ ಹೋಗಬೇಡಮ್ಮ, ಬೂದಾಳ ಬರ್ತಾ ಇದ್ರೆ ಅಂತ ಹೇಳಿದೀನಿ, ಆದ್ರೂ ಇವತ್ತೆಲ್ಲ ಸ್ನೇಹಿತರು ನೋಡಕ್ ಹೋಗಿದ್ದಾಳೆ. ಇವ್ರೆಷ್ಟೊತ್ತು ಕಾಯ್ಬೇಕು? ನನ್ನ ಬಗ್ಗೆ ಚಿಂತೆ ಬಿಟ್ಟು ಬಿಡಿ ಮಾರಾಯ್ರೆ, ಎಷ್ಟು ಹೊತ್ತಾದ್ರೆ ಪರವಾಗಿಲ್ಲ, ಅವಳು ಬರೋ ತನಕ ನಾನು ಕಾಯ್ದೆ ಕಾಯ್ತೀನಿ. ಚಂದ್ರು, ಹೋಗಿ ಅವಳೆಲ್ಲ ಫ್ರೆಂಡ್ ಮನೇಲಿರ್ಬೇಕು, ಕರ್ಕೊಂಬರ. ಅವ್ರ ಫ್ರೆಂಡ್ಸ್ ಮನೆ ನನಗೆ ಗೊತ್ತಿಲ್ಲ ಡ್ಯಾಡಿ. ಐ ವಾಂಟ್ ಯು ಟು ಗೋ ಅಂಡ್ ಫೈಂಡ್ ಆರ್, ಇಫ್ ನಾಟ್ ಐ ವಿಲ್ ಶೂಟ್ ಯು. ಓಕೆ ಡ್ಯಾಡಿ. ಐ ತಿಂಡಿ ತಿಂದು ಹೋಗೋ, ತಿಂದು ಹೋಗೋ. ಇವಳ ಬಿಳು ನಿಲ್ಸಿ. ಜ್ಯೋತಿ, ಜ್ಯೋತಿ, ಜ್ಯೋತಿ ನಿಂತ್ಕೋ, ಜ್ಯೋತಿ, ಜ್ಯೋತಿ ನಿಂತ್ಕೋ, ಜ್ಯೋತಿ, ಜ್ಯೋತಿ ಏನ್ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ? ಬಿಡ್ಬಿಡಿ, ನಾನ್ ಸಾಯ್ಬೇಕು. ನನ್ ಬಿಡಿ, ನಾನ್ ಸಾಯ್ಬೇಕು. ನೀವು ಸಾಯೋದಕ್ಕೋಸ್ಕರ ಇಷ್ಟು ದಿವಸ ನಾನು ನಿಮಗೆ ಆಶ್ರಯ ಕೊಟ್ಟಿದ್ದ, ನನ್ನ ಭವಿಷ್ಯವನ್ನೇ ಮುಡುಪಾಗಿಟ್ಟು ಹೋರಾಡ್ತಾ ಇದ್ದೀನಿ ನಾನು. ನೀನು ಸಾಯೋದಕ್ಕೆ ಹೊರಟಿದ್ಯಾ? ಅಷ್ಟು ಮುದ್ದ ನಿನ್ ಮಗನ್ ಮರ್ತು ಬಿಟ್ಟಿಯನು? ಇದೇ ನಾನು ನಿನ್ನ ಕೊಡೋ ಪ್ರತಿಫಲ? ಕ್ಷಮಿಸ್ಬಿಡ. ಎಲ್ಲ ಸರಿ ಹೋಗಿ ನಡಿ, ನಾವು